ಸಣ್ಮತಿ ವಿದ್ಯಾಲಯದ ವಾರ್ಷಿಕ ಸ್ನೇಹ ಸಮ್ಮೇಳನ. ಗ್ರಾಮೀಣ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಉತ್ತಮ ಸಂಸ್ಕಾರ ನೀಡುತ್ತಿರುವ ಸಂಸ್ಥೆಯ ಕಾರ್ಯ ಶ್ಲಾಘನೀಯ. ರಾಜು ಕಾಗೆ. ಶೇಡ್ವಾರದ ಸಣ್ಮತಿ ಶಿಕ್ಷಣ ಸಂಸ್ಥೆಯು ಗ್ರಾಮೀಣ ಭಾಗದ ಮಕ್ಕಳಿಗೆ ಶಿಕ್ಷಣ ನೀಡುವ ಜೊತೆಗೆ ಉತ್ತಮ ಸಂಸ್ಕಾರ ನೀಡಿ ದೇಶಕ್ಕೆ ಉತ್ತಮ ನಾಗರಿಕರನ್ನು ನೀಡುತ್ತಿದೆ. ಅದಕ್ಕೆ ಡಾಕ್ಟರ್ ರಮೇಶ್ ಐನಾಪುರ್ ಅವರೇ ಸಾಕ್ಷಿ ಎಂದು ಕಾಗವಾಡ ಶಾಸಕ ರಾಜು ಕಾಗೆ ಹೇಳಿದ್ದಾರೆ. ಅವರು ಶೇರ್ಪಾ ಪಟ್ಟಣದ ಸಣ್ಮತಿ ವಿದ್ಯಾಲಯದ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಸತ್ಕಾರ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಿದ್ದರು. ಆಧುನಿಕ ಯುಗದಲ್ಲಿ ಮಕ್ಕಳು ಗುರು ಹಿರಿಯರಿಗೆ ಗೌರವ ನೀಡುವುದನ್ನು ಮರೆಯುತ್ತಿದ್ದಾರೆ. ಆದರೆ ಸಣ್ಮತಿ ವಿದ್ಯಾಲಯದಲ್ಲಿ ವಿದ್ಯಾಭ್ಯಾಸ ಪಡೆದ ಅನೇಕ ವಿದ್ಯಾರ್ಥಿಗಳು ದೇಶ ವಿದೇಶದಲ್ಲಿ ಉನ್ನತ ಹುದ್ದೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದರೂ ಸಹ ತಾವು ಹುಟ್ಟಿದ ಊರು, ತಮ್ಮ ಗುರು ಹಿರಿಯರು, ತಂದೆ ತಾಯಿಗಳು ಮತ್ತು ತಾವು ಕಲಿತಿರುವ ಶಾಲೆಯನ್ನು ಮರೆತಿಲ್ಲವೆಂಬುದು ಸಂತೋಷದ ಸಂಗತಿ. ಇಲ್ಲಿ ತಮ್ಮ ಶಿಕ್ಷಣ ಮುಗಿಸಿರುವ ಡಾಕ್ಟರ್ ರಮೇಶ್ ಐನಾಪುರಿಯವರು ಈ ವಿದ್ಯಾಲಯಕ್ಕೆ 3 ಲಕ್ಷ ದೇಣಿಗೆ ನೀಡಿರುವುದೇ ಇದಕ್ಕೆ ಸಾಕ್ಷಿ ಎಂದರು. ದೋಷಗಳಾಗ್ತಾ ಇದ್ದಾವು, ಎಲ್ಲಿ ತಪ್ಪುತ್ತಾ ಇದ್ದೀವಿ, ಎಲ್ಲಿ ಎಡುತ್ತಾ ಇದ್ದೀವಿ, ತಿನ್ನುವಂತ ಆಹಾರದಲ್ಲಿ ದೋಷಿದೇನೋ, ಕುಡಿಯಂತ ನೀರದಲ್ಲಿ ದೋಷಿದೇನೋ, ಇದನ್ನ ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ ವ್ಯವಸ್ಥೆಗಳೆಲ್ಲ ಕೆಡ್ತಾ ಹೊಂಟಿದ್ದಾವೆ. ನಾವೆಲ್ಲ ಬಹಳ ಆಧುನಿಕ ಜಗತ್ತಿನಲ್ಲಿ ಬಂದಿದ್ದೇವೆ. ಈಗ ನಾವೆಲ್ಲ ಟಿವಿ ಮಾಧ್ಯಮ, ಮೊಬೈಲ್, ಚಂದ್ರ ಮೇಲೆ ಹೋದದ್ದು. ಸೈನ್ಸ್ ಬಹಳ ಮುಂದೋಗಿದೆ. ಸೈನ್ಸ್ ವಿಜ್ಞಾನ ಇಲ್ಲ, ಎಲ್ಲಿ ನಮ್ಮ ಕನ್ನಡ ಶಾಲೆಯಲ್ಲಿ ಕಲ್ತಿದ್ದಾರೆ ವಿದ್ಯಾರ್ಥಿಗಳು, ಎಲ್ಲಿ ಹಳ್ಳಿಯಲ್ಲಿ ಕಲ್ತಿದ್ದಾರೆ ಅವ ವಿದ್ಯಾರ್ಥಿಗಳು ಇವತ್ತು ಸಂಸ್ಕಾರದುಗಿತ ಮತ್ತು ಇಡೀ ಜಗತ್ತಿನಲ್ಲಿ ಬೇರೆ ಬೇರೆ ದೇಶದಲ್ಲಿ ಹಳ್ಳಿಯಿಂದ ಹೋದಂತ ವಿದ್ಯಾರ್ಥಿ. ಕಾರ್ಯಕ್ರಮವನ್ನು ಸರಸ್ವತಿ ದೇವಿ ಪೂಜೆಯೊಂದಿಗೆ ದೀಪ ಬೆಳಗಿಸಿ ವಿದ್ಯಾರ್ಥಿನಿಯರ ಪ್ರಾರ್ಥನೆಯೊಂದಿಗೆ ಚಾಲನೆ ನೀಡಲಾಯಿತು. ಅತಿಥಿಗಳಾಗಿ ಶಾಲೆಯ ಹಳೆಯ ವಿದ್ಯಾರ್ಥಿ ಮತ್ತು ಖ್ಯಾತ ವೈದ್ಯರಾಗಿರುವ ಡಾಕ್ಟರ್ ರಮೇಶ್ ಐನಾಪುರಿ, ಖ್ಯಾತ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಅಮೂಲ್ಯ ಐನಾಪುರಿ, ರಾಯಭಾಗದ ಖ್ಯಾತ ಉದ್ಯಮಿಗಳಾದ ಕೈಲಾಸ್ ಪುರಂವಾರ್, ಸಣ್ಮತಿ ಶಿಕ್ಷಣ ಸಹಕಾರಿ ಸಂಸ್ಥೆಯ ಅಧ್ಯಕ್ಷ ವಿನೋದ್ ಬರ್ಗಾಲೆ, ಉಪಾಧ್ಯಕ್ಷ ಅಜಿತ್ ನಾಂದ್ರಿ, ಸಣ್ಮತಿ ವಿದ್ಯಾಲಯದ ಚೇರ್ಮನ್ ಸಣ್ಮತಿ ಪಾಟೀಲ್, ಡಾಕ್ಟರ್ ಅಶೋಕ್ ಪಾಟೀಲ್, ರಮೇಶ್ ಚೌಗ್ಲೆ, ಮಹೇಂದ್ರ ಕುಸನಾಳಿ, ಅಜಿತ್ ಮಗ್ದುಂ, ಮುಖ್ಯಾಧ್ಯಾಪಕಿ ಶ್ರೀಮತಿ ಎಂಎನ್ ಕಾಳೆನಟ್ಟಿ, ಅಶ್ವಥ್ ಕುಮಾರ್ ಪಾಟೀಲ್, ರಾಹುಲ್ ಸೌದತ್ತಿ, ಎಸ್ಎಂ ಕುಸನಾಳಿ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಇದೇ ವೇಳೆ ದಿವಂಗತ ಶ್ರೀಶೈಲ್ ಐನಾಪುರಿ ಇವರ ಸ್ಮರಣಾರ್ಥ ಸಂಸ್ಥೆಯ ಕಾಲೇಜು ಕಟ್ಟಡ ನಿರ್ಮಾಣಕ್ಕಾಗಿ ಪ್ರಕಾಶ್ ಐನಾಪುರಿ ಮತ್ತು ಡಾಕ್ಟರ್ ರಮೇಶ್ ಐನಾಪುರಿ ಇವರು 3,10,000 ರೂಪಾಯಿ ದೇಣಿಗೆ ನೀಡಿರುವ ಇವರನ್ನು ರಾಯಭಾಗ್ ಮಾನ್ಯ ಶ್ರೀ ಕೈಲಾಸ್ ಆರ್ ಪುರಂವಾರ್ ಅವರಿಗೆ ಸಣ್ಮತಿ ಶಿಕ್ಷಣ ಸಂಸ್ಥೆಯ ಪರವಾಗಿ ಡಾಕ್ಟರ್ ಎ ಬಿ ಪಾಟೀಲ್ ಸರ್ ಅವರಿಂದ, ಶ್ರೀ ಅಜಿತ್ ನಾಂದ್ರೆ ಉಪಾಧ್ಯಕ್ಷರು ಸಣ್ಮತಿ ಶ್ರೀ ಕುಮಾರ್ ಮಾಲ್ಗಾವೆ ಸರ್ ಅವರಿಂದ ಸಂಸ್ಥೆಯ ಪರವಾಗಿ ಈ ಕಾರ್ಯಕ್ರಮ. ವಾಯುವ್ಯ ಸಾರಿಗೆ ನಿಗಮದ ಅಧ್ಯಕ್ಷರಾಗಿ ಆಯ್ಕೆಗೊಂಡಿರುವ ರಾಜು ಕಾಗೆ ಇವರನ್ನು ಆದರ್ಶ ಶಿಕ್ಷಕ ಪ್ರಶಸ್ತಿಗೆ ಭಾಜನರಾದ ಎಂಎನ್ ಕಾಳೆನಟ್ಟಿ, ಎಸ್ಪಿ ಇರಾಜ್ ಮತ್ತು ಎಸ್ಆರ್ ಪೂಜಾರಿ ಇವರನ್ನು ಗೌರವದ ಸತ್ಕಾರ ನೆರವೇರಿಸತಕ್ಕಂತ ಮಹನೀಯರಿಗೆ ಸತ್ಕಾರವನ್ನ ಸ್ವೀಕರಿಸಿದ ಪ್ರಶಸ್ತಿ ಪುರಸ್ಕೃತರಿಗೆ ಧನ್ಯವಾದಗಳು. ಕಳೆದ ವರ್ಷ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಶಾಲೆಗೆ ಪ್ರಥಮ ಸ್ಥಾನ ಪಡೆದಿರುವ ಮನಾಲಿ ಟೀಕನೆ,
ದ್ವಿತೀಯ ಸ್ಥಾನ ಪಡೆದಿರುವ ಸುಮೇದ್ ಇರಾಜ್, ತೃತೀಯ ಸ್ಥಾನ ಪಡೆದಿರುವ ಸಿದ್ಧಾರ್ಥ ಶಿಂದೆ ಇವರನ್ನು, ರಾಜ್ಯ ಮಟ್ಟದ ಕುಸ್ತಿಯಲ್ಲಿ ದ್ವಿತೀಯ ಸ್ಥಾನ ಪಡೆದಿರುವ ವಿಶ್ವಜಿತ್ ಪಾಟೀಲ್, ವಿಭಾಗ ಮಟ್ಟದ ಕ್ರಿಕೆಟ್ಗೆ ಆಯ್ಕೆಗೊಂಡಿರುವ ರೋಹನ್ ಶಿರ್ಕೆ, ಜೊತೆಗೆ ಸಂಕೇತ್ ನಾಂದ್ರೆ, ಓಂಕಾರ್ ಅರವಾಡೆ, ಸುಶಾಂತ್ ಚೌಗ್ಲೆ ಮತ್ತು ಪ್ರಜ್ವಲ್ ಬರ್ಜಿ ಈ ವಿದ್ಯಾರ್ಥಿಗಳು ಸ್ಕೌಟ್ಸ್ ರಾಜ್ಯಪಾಲರ ಪುರಸ್ಕಾರಕ್ಕೆ ಆಯ್ಕೆಗೊಂಡಿರುವುದಕ್ಕೆ ಸನ್ಮಾನಿಸಲಾಯಿತು. ಈ ಸಮಯದಲ್ಲಿ ಶ್ರೀಮತಿ ಎಲ್ವಿ ಸಂಗೋರಾಮ್, ಆರ್ವಿ ಸಂಗೋರಾಮ್, ಮಹಾವೀರ್ ಪಾಟೀಲ್, ಕುಮಾರ್ ಮಾಲ್ಗಾಮಿ, ಸಾವಿತ್ರಿ ದೊಡ್ಡನವರ್, ಅಕ್ಕತಾಯಿ ಮುಜಾವರ್, ಸುನಿತಾ ಮಾಕಣ್ಣವರ್, ನೇಮಗೌಡ ಘೇನಪ್ಕೋಳ್, ಶಿಕ್ಷಕರಾದ ಎಂಎಸ್ ಸಪ್ತಸಾಗರೆ, ಎಸ್ ವಿ ಇರಾಜ್, ಎಂಕೆ ಕಾಂಬಳಿ, ಜಿಎನ್ ಹೆಬ್ಬಾಳೆ, ಎಸ್ಎಸ್ ಭಂಡಾರೆ, ಎಎಸ್ ಖುರಾಡೆ, ಬೋಧಕೇತರ ಸಿಬ್ಬಂದಿಗಳಾದ ಎಸ್ ಪಿ ಅಸೋದೆ, ಬಿಎಂ ಕಾಂಬಳಿ, ಶಾಲೆಯ ಇತರೆ ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿ ವಿದ್ಯಾರ್ಥಿನಿಯರು, ಹಳೆಯ ವಿದ್ಯಾರ್ಥಿಗಳು, ಪಾಲಕರು ಮತ್ತು ಗಣ್ಯರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಎಂಎನ್ ಕಾಳೆ ನಟ್ಟಿ ಸ್ವಾಗತಿಸಿದರು. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕರಿಸುತ್ತಾ, ನಮ್ಮೆಲ್ಲರಿಗೂ ಅತ್ಯಂತ ಸಂತೋಷದ ವಿಷಯ ಅಂದರೆ ಶಾಸಕ ದ್ವಯರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವುದು ಹೆಮ್ಮೆಯ ಸಂಗತಿ. ಹತ್ತನೇ ತರಗತಿ ವಿದ್ಯಾರ್ಥಿನಿಯರಾದ ಸಂಜನಾ ಸಾಜನಿ, ಪೂರ್ವಿ ಪಾಟೀಲ್, ಶ್ರದ್ಧಾ ಜೋಶಿ ನಿರೂಪಿಸಿದರು. ಎಚ್ ಪಿ ನಾಯಕ್ ಪರಿಚಯಿಸಿ ಸತ್ಕಾರ ಕಾರ್ಯಕ್ರಮ ನಡೆಸಿಕೊಟ್ಟರು. ಸನ್ಮಾನ್ಯ ಶ್ರೀ ಭರಮಗೌಡ ಊರ್ ರಾಜು ಅಲ್ಲಗೌಡ ಕಾಗೇರವರ ಸತ್ಕಾರ ಸಮಾರಂಭ. ಎ ಕೆ ಪಾಟೀಲ್ ವಿದ್ಯಾರ್ಥಿಗಳ ಸತ್ಕಾರ ನಡೆಸಿಕೊಟ್ಟರು. ಎಸ್ ಡಿ ಮುತಾಲಿಕ್ ವರದಿ ಓದಿದರು. ಎಸ್ ಆರ್ ಪೂಜಾರಿ ಸಂದೇಶ ವಾಚನ ಮಾಡಿದರು. ಎಂ ಎಸ್ ಮುತವಲ್ಲಿ ವಂದಿಸಿದರು. ನಂತರ ಶಾಲಾ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಪಂಚ್ ನ್ಯೂಸ್ಗಾಗಿ ಶೇಡ್ವಾದಿಂದ ಬಸವರಾಜ್ ತಾರ್ದಾಳೆ.